ಗದಗ ಜಿಲ್ಲಾ ಜೆಡಿಎಸ್ ಅಧ್ಯಕ್ಷರಾದ ಎಂವೈ ಮುದೋಳ್ ಅವರು ಗದಗ ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ 2 ಬಡ ವಿದ್ಯಾರ್ಥಿಗಳಿಗೆ ಟೈ ಮತ್ತು ಬೆಲ್ಟ್ಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಶಾಲಾ ಆಡಳಿತ ಮಂಡಳಿಯ ವತಿಯಿಂದ ಗದಗ ಜಿಲ್ಲೆಯ ಜೆಡಿಎಸ್ ಅಧ್ಯಕ್ಷರಾದ ಎಂವೈ ಮುದೋಳ್ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಜೆಡಿಎಸ್ ಮುಖಂಡರುಗಳಾದ ಹಾಜಿ ಅಲಿ ಕೊಪ್ಪಳ, ಈರಣ್ಣ ಬಾಳಿಕಾಯ್, ತಿಪ್ಪಣ್ಣ ಹುಡೇದ್, ಬಾದಶಾ ಭಗವಾನ್ ಮತ್ತು ರವಿಕುಮಾರ್ ಮೋಹಿತೆ ಅವರು ಉಪಸ್ಥಿತರಿದ್ದರು. ಮತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ಇದು ಜವಾಬ್ದಾರಿಯನ್ನ ಒಂದು ಯಾವುದೇ ವಿಷಯಕ್ಕೂ ಈ ರೀತಿ ನಾವು ಮಾಡಿದ್ರೆ ಅಚ್ಚುಕಟ್ಟಾಗುತ್ತಾ ಹಿಂಗೆ ಮಾಡಿದ್ರಿ ಅಂತೇಳಿ ಒಂದು ಸಲಹೆಯನ್ನು ಕೊಡುವಂತ ನಮ್ಮ ಹಾಜಿಯಲ್ಲಿ ಸಾಯಬಹುದು. ಮತ್ತು ನಮ್ಮ ವೇದಿಕೆ ಮೇಲೆ ಇರುವಂಥ ಎಲ್ಲ ಹುಡುಗರು, ತುಪ್ಪಣ ಹುಡುಗರು, ಭಾಷೆಯ ಭಾವನವರು ಮತ್ತು ನಮ್ಮ ಈರಣ್ಣ ಬಾಳಿಕವರು, ರವಿ ಮೋದಿಯವರು ಎಲ್ಲರಿಗೂ ನಾನು ನಮಸ್ಕಾರ ತಿಳಿಸುತ್ತಾ ನಾನು ಮಾತು ಕಡಿಮೆ ನಮ್ದು ಯಾವ ಕೆಲಸ ಆಯ್ತು. ಯಾಕೆ ಈ ಮಾತು ಹೇಳ್ತಿದ್ದಂದ್ರೆ ಕೆಲ ಮಂದಿ ಮಾತಾಡಿ ಬೆಳೀತಾರೆ, ನಾವು ಕೆಲಸ ಮಾಡಿ ಬೆಳಿತೀವಿ. ನಾನು ಯುದ್ಧ ಇಂಥವೆಲ್ಲ ನಾ ಮಾಡೋಕೆ ಒಂದು ಕಾಣಿದೆ. ನಾನು ಚಿಕ್ಕವನಿದ್ದಾಗ ಶಾಲೆ ಹೋದ್ನಾಗ ನನಗೆ ಶಾಲೆ ಕಲಿಬೇಕನ್ನೋದು ಹವ್ಯಾಸ ಇದ್ದಿದ್ದಿಲ್ಲ. ಬರೀ ಹೊಡಾಡ್ತಾರ, ಏನಾರ ಮಾಡ್ಬೇಕಾದ್ರೆ ಶಾಲೆ ಒಳಗೆ ಹೋಗಿ ಕಿರುಕ್ ಮಾಡೋದು, ಮಾಸ್ತರ್ ಒಂದು ಏನಾರ ಒಂದು ಕಿರುಕ್ ಮಾಡಿ ಬಂದ್ಬಿಡೋ. ಮಾಸ್ತರ್ ನನಗೆ ಹಕ್ಕಿನ ಜೀವನ ಜದ್ದವನ ಪಟ ಬಿಡ್ತಿದ್ದಿಲ್ಲ. ಆಮೇಲೆ ಏನಂತಿದ್ರು, ನೀ ಶಾಲೆ ಕರಿಗಿಲ್ಲ, ನೀ ಹಿಂಗೇ ಹೋಗ್ಬಿಡ್ತೀವಿ, ಮುಂದೆ ನೀ ಸುಧಾರಣೆ ಆಗೋದಿಲ್ಲ ಅಂತ ನಮ್ಮ ಗುರುಗಳು ಹೇಳಿದಂಥ ವಿಷಯ ನನಗೆ ಮನಸ್ಸಿನ ಅವ್ರು ಹೇಳಿದ್ದು ಒಳ್ಳೇದಂತ ಭಾವಿಸ್ತೀನಿ. ಏನು ಮಾಡಪ್ಪ, ನಾನು ಶಾಲೆ ಕಲಿಲ್ಲ ಮತ್ತು ನಾನು ಹಿಂಗೆ ಓಡಾಡಕ್ಕೆ ಹೋದ್ನಿ ಅಂದ್ರೆ ಜನರ ದೃಷ್ಟಿಯೊಳಗೆ ನಾನು ಕೆಟ್ಟ ಓಡಾಡಕ್ಕೆ ಅನ್ನೋ ಉದ್ದೇಶಕ್ಕೆ ಇಟ್ಟುಕೊಂಡು ಅವತ್ತಿನ ನಿರ್ಧಾರ ಮಾಡಿದೆ. ನಾ ಶಾಲೆ ಕಲಿಲಿ ಅಂದರು ಶಾಲೆ ಒಳಗಿದ್ದಂಥ ಮಕ್ಕಳಿಗೆ ನನ್ನಿಂದ ಒಂದು ಹೆಲ್ಪ್ ಆಗ್ಬೇಕು ಅಂತೇಳಿ ಇಂಥ ಕೆಲಸ ನಾನೇ ಕಲ್ತಿರೋ ಶಾಲೆ ನನ್ನಿಂದ ನಾ ಕೊಡುವಂಥ ಅಳುವ ಕಾಣಿ ಕೊಟ್ಟರೆ ಅವರಿಗೆ ನನ್ನ ಒಂದು ಸೇವನಿಂದ ನನಗೆ ಒಂದು ನಾನು ಜಾಣಕ್ಕಿನ ಹುಷಾರಾಗಿನ ಉದ್ದೇಶಕ್ಕೆ ನಾ ಶಾಲೆ ಕಲ್ತಿಲ್ಲ ಅಂದ್ರೂ ಇಂಗ್ಲೀಷ್ ಓದ್ತೀನಿ, ಕನ್ನಡ ಓದ್ತೀನಿ, ಕನ್ನಡ ಬರೀತೀನಿ. ಯಾವಾದರೂ ಒಂದು ಲೆಕ್ಕ ಬೇಕಾದ ಲೆಕ್ಕ ತಪ್ಪಿಲ್ಲ ಅಂದರೆ ಲೆಕ್ಕ ಮಾಡಿ ತೋರಿಸೋ ಜವಾಬ್ದಾರಿ ನಂದಿದೆ. ಶಾಲೆ ಕಲೀಲಿಂದ ಒಂದು ಜಾಣರ ಬಗ್ಗೆ ಅದಕ್ಕೆ ನಾನು ಕಲ್ತಿಲ್ಲ ಜಾಣಾಗಿ ಕಲ್ತಿಲ್ಲ ಅಂದರೂ ಜಾಣಾಗಿಲ್ಲ ಅಂತೇಳಿ ನಾನು ದೊಡ್ಡ ಸನಕಲ್ಲ. ಅದಕ್ಕೆ ಇಲ್ಲಿದ್ದಂಥ ಮಕ್ಕಳನ್ನ ಹೇಳಿದಿಷ್ಟೇ, ಇವತ್ತು ಎಲ್ಲ ಶಿಕ್ಷಕರು ಒಳ್ಳೆಯ ರೀತಿ ನಿಮ್ಗೆ ಅಚ್ಚುಕಟ್ಟು ವಿದ್ಯೆಯನ್ನು ಕೊಡ್ತಾರೆ. ಎಷ್ಟು ನೀಟಾಗಿ ನಿಮ್ಗೆ ಈ ರೀತಿ ಬರಬೇಕು. ಇವತ್ತು ನೀವು ಬಂದಿರಂದ್ರೆ ತಾಯಿ ತಂದೆ ಮನೆಗಿರ್ತಾರೆ, ಇಲ್ಲಿದ್ದರೆ ತಾಯಿ ತಂದೆ ನಿಮ್ಗೆ. ಅದಕ್ಕೆ ಅವ್ರ ವಿಷಯನೂ ನೀವು ಗಮನಿಟ್ಟುಕೊಡ್ರಿ. ಇವತ್ತು ನೋಡ್ರಿ, ಇವತ್ತು ಇಲ್ಲಿ ಕಲ್ತಂಥ ಮಕ್ಕಳು ಹಾಗೆ ಅವ್ರು ಹೇಳಿದರು ನನ್ನ ಮಗಳು ಇಷ್ಟು ಪರ್ಸೆಂಟ್ ತೊಗೊಂಡಾಳಿದ್ರೆ ಅದಕ್ಕೆ ಕಾಣ ಯಾರು, ಇಲ್ಲಿದ್ದಂಥ ಶಿಕ್ಷಕರು. ಅದಕ್ಕೆ ಮುಂದಿನ ದಿನದಲ್ಲಿ ನೀವೆಲ್ಲರೂ ಜಾಣರಾಗ್ರಿ, ಒಳ್ಳೆ ರೀತಿ ಬೆಳೀರಿ, ಒಳ್ಳೆ ರೀತಿ ದೊಡ್ಡ ಮಟ್ಟಿಗಾಗಿ ನೀವು ಏನಾದ್ರು ಒಂದು ಸಾಧನೆ ಮಾಡ್ತೀರಿ ಅನ್ನೋದು ಒಂದು ಜವಾಬ್ದಾರಿ ಅಂತ ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೊಂದು, ಇದರೊಳಗೆ ಶಿಕ್ಷಕರು ಯಾಕಂದ್ರೆ ಎಷ್ಟು ಪಾತ್ರ ನೋಡ್ರಿ, 9 ತಿಂಗಳು ಹೊತ್ತು ತಾಯಿ ಬಿಟ್ಟ ಮೇಲೆ ಒಂದು 6 ವರ್ಷಕ್ಕೆ ಸಾಲಿಗೆ ಹಚ್ಚಿಬಿಡ್ತಾರೆ. ತಾಯಿ ತಂದೆ ಪಾಲನೆ ಅಷ್ಟೇ, ಇಲ್ಲಿ ಬಂದು ನಿಮ್ಮ ನಿಮ್ಮದು ಆಗುವು ವಿಚಾರಗಳು, ನೀವೇನಾದ್ರು ಕಿರುಕ್ ಮಾಡಿದ್ರೆ ಅವ್ರು ಸಮಾಧಾನ ಮಾಡೋ ತತ್ವಗಳು, ನೀವೇನಾರ ಒಂದು ಯಾವ ಕಡೆ ಹೋದ್ರೆ ಜವಾಬ್ದಾರಿ, ಎಲ್ಲಿ ಹೋಗ್ತಾನೆ ಈ ಮಗು, ಹೆಂಗನೋ ಒಂದು ಮನೆ ಕಳ್ಸೋತಾನ ಜವಾಬ್ದಾರಿ ಅವ್ರದ್ದು. ಇಷ್ಟು ಜವಾಬ್ದಾರಿ ಇದ್ದಂತ ಇಲ್ಲಿ ಶಿಕ್ಷಕರಿಗೆ ಬಹಳ ಜವಾಬ್ದಾರಿ ಐತಿ. ಅದಕ್ಕೆ ಅವರಿಗೆ ಎಲ್ಲರೂ ಈ ರೀತಿ ಜವಾಬ್ದಾರಿ ತೊಗೊಂಡು ನೀವು ಎಲ್ಲರಿಗೂ ನಾನು ನಮಸ್ಕಾರ ಹೇಳಿ ಮತ್ತೆ ನಾನು ಬರ್ತೀನಿ. ರಾಜೀವ್ರವರಿಗೆ ಹೇಳ್ರಿ, ಇಲ್ಲಿದ್ದರೂ ನಮ್ಗೆ ನಮ್ಮ ಯಾಕಂದ್ರೆ ನಾನು ಮನೋಭಾವನೆಯಿಂದ ಅಳುವಿನ ಸೇವೆ ದೊಡ್ಡ ಸೇವೆ ಅಲ್ಲ, ಏನೋ ಏನಾದ್ರು ಸೇವೆ ಮಾಡಿಬಿಟ್ಟು ಅಂತ ನಾನು ದೊಡ್ಡ ಸನ್ನದು ಅಳುವಿನ ಸೇವೆ ನಾ ಮಾಡ್ಕೊಂತಿರ್ತೀನಿ. ಪ್ರತಿ ವರ್ಷ ನೀವೇನಾದರೂ ಇದ್ರೊಳಗೆ ಯಾರು ಪರ್ಸೆಂಟ್ ಹೆಚ್ಚು ಅಂದ್ರಿ ಅವ್ರು ಈಗ ಹೇಳೋಲ್ಲ, ನಾನು ಮುಂದಿನ ಜನ್ಮದಲ್ಲಿ ನಿಮ್ಗೆ ನನ್ನ ನನ್ನಿಂದ ಒಂದು ಕೊಡುಗೆ ಇರ್ತಂತ ನೀವು ಭಾವಿಸ್ಬೇಕು. ಅದಕ್ಕೆ